नमस्ते टीवी 20 न्यूज कन्नड वाहिनी स्वागत। सांक्रामिक रोगद भीतिया हिन्ले उम्बला नायक तांडदल्ली जिटी जिटी मळियल्ली कैयल्ली छत्रि हिडिदु कर्नाटक प्रदेश कोली समाजद राज्य संघटना कार्यदर्शि हागू सामाजिक होराटगार उमेश के मुद्नाळ अवरु प्रतिभटने माडिदारे। ई हिन्नेले एच्चेत्तु अधिकारिगळु तांडक्के दिढीर भेटि कोट्टु समस्ये परिहरिसुवुदागि भरवसे कोट्टिद्दारे। स्थळक्के यादगिरि तहसीलदार सुरेश अंकलिगि तालूकु पंचायत इओ महदेव बबलगि जेस्कम इलाखेय जेई प्रशांत रेड्डि भेटि कोट्टु समस्ये कुरितु परिशीलिसिदारे। इदे वेळे तालूकु पंचायत इओ सुमारु 5 लक्ष रूपायिगळवरेगे तुर्तागि माडुवंतह कामगारिगळ कुरितु प्रस्तावने सल्लिसि विद्युत समस्ये बगेहरिसि रस्तेयल्लिन तग्गु गुंडिगळन्न मोरं हाकि कलुषित नीरु निल्लदंते सरिपडिसि सोळ्ळेगळ उत्पत्तियागदंते नियंत्रिसलु क्रमवहिसि सार्वजनिकरिगे अनुकूल माडिकोडुवंते स्थळदल्ले संबंधिसिद ग्राम पंचायत अधिकारिगळिगे सूचने कोट्टिद्दारे। नंतर उमेश के मुद्नाळ अवरु मातनाडि ई तांडद अभिवृद्धिगे बंदंतह अनुदान एल्लि होयितु तांडवु मूलभूत सौकर्यगळिंद वंचितरागलु कारण यारु कलुषित ನೀರು ನಿಂತು ಡೆಂಗ್ಯೂ ಸಾಂಕ್ರಾಮಿಕ ರೋಗ ಹರಡುತ್ತಿದ್ದು ಸೊಳ್ಳೆಗಳ ಹಾವಳಿಗೆ ಜನ ಜಾನುವಾರುಗಳು ತತ್ತರಿಸಿದೆ। ಚರಂಡಿ ಸಿಸಿ ರಸ್ತೆ ನಿರ್ಮಾಣವನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡದಿದ್ರೆ ಪ್ರತಿಭಟನೆ ಮುಂದುವರಿಸುವುದಾಗಿ ಎಚ್ಚರಿಸಿದ್ದಾರೆ। ಯಾದಗಿರಿ ತಾಲೂಕಿನ ಮುದ್ದಹಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಾ ಇರುವ ಉಮ್ಲನಾಯಕ ತಾಂಡದಲ್ಲಿ ವಿದ್ಯುತ್ ಸಮಸ್ಯೆ ಮತ್ತು ಮೂಲಭೂತ ಸೌಕರ್ಯ ಶುದ್ಧ ಕುಡಿನೀರಿನ ಸಮಸ್ಯೆ ಅಂತ ಗೊತ್ತಾದ ತಕ್ಷಣ ನಾವೇನಂದ್ರೆ ಅವತ್ತಿನ ದಿವಸ ಸಾರ್ವಜನಿಕರು ಮತ್ತು ಮಹಿಳೆಯರ ಜೊತೆಗೆ ಏನದ ಜಿಟಿ ಜಿಟಿ ಮಳೆಯಲ್ಲಿ ಛತ್ರಿ ಕಿಡಿದು ವಿನೂತನ ಪ್ರತಿಭಟನೆ ಮಾಡಿದ ತಕ್ಷಣ ಎಚ್ಚೆತ್ತುಕೊಂಡಿರತಕ್ಕಂತ ತಾಲ್ಲೂಕು ಆಡಳಿತ ತಾಲ್ಲೂಕು ಪಂಚಾಯತ್ ಇಓ ತಹಸೀಲ್ದಾರ್ ಯಾದಗಿರಿ ಮತ್ತು ಜಸ್ಕಮ್ ಇಲಾಖೆ ಅಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ನೋಡಿದಾಗ ಅಲ್ಲಿ ಮೂಲಭೂತ ಸೌಕರ್ಯ ಮತ್ತು ತೆಗುಗುಂಡುಗಳು ಅಲ್ಲಿ ನೀರು ನಿಂತ ಸೊಳ್ಳೆಗಳ ಹಾವಳಿ ಹೆಚ್ಚಾದಂತ ನೋಡಿದಾಗ ತಕ್ಷಣ ತಾಲ್ಲೂಕು ಪಂಚಾಯತ್ ಇಓ ಅವರು ತಕ್ಷಣ ಸ್ಥಳದಲ್ಲಿ ತುರ್ತಾಗಿ 5 ಲಕ್ಷ ಒಳಗ ಏನೇನು ಕಾಮಗಾರಿ ತಾತ್ಕಾಲಿಕ ಮಾಡ್ಲಿಕ್ಕೆ ಅನುಕೂಲ ಆತ ಅದನ್ನ ಮೊದಲು ಮಾಡ್ರಿ ಮತ್ತು ಮರಂಗಿರು ಮಾಡಿ ತಗ್ಗುಗಡ್ಡೆಗಳು ನಿಂತಲ್ಲ ಮುಚ್ಚಿ ಸಾರ್ವಜನಿಕ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು ವಿದ್ಯುತ್ ಸಮಸ್ಯೆಗೆ ಇದು ಮಾಡ್ಬೇಕು ಅಂತ ಇವತ್ತಿನ ದಿವಸ ಏನದ ಕುಡಿನೀರು ಪೈಪ್ಲೈನ್ ಅಲ್ಲೆಲ್ಲ ಮಾಡಿ ಸರಿ ಮಾಡ್ರ ಒಂದು ಎರಡನೇದು ಸ್ವಲ್ಪ ಮರಮಾಕಿ ಸಾಫ್ ಮಾಡ್ಯಾರ ಎರಡನೇದು ಮೂರನೇದು ಕಂಬಗಳು ಸುಮಾರು 5-6 ಕಂಬಗಳನ್ನು ಹಾಕಿಸಿ ಜೋತು ಬಿರತಕ್ಕಂಥ ಕೇಬಲ್ ತೆಗೆದು ಲೈಟ್ ಬರೋಂಥ ವ್ಯವಸ್ಥೆ ಮಾಡ್ಯಾರ ಇದು ಸಂತೋಷ ಆದರೆ ಮುಂದಿನ ದಿವಸದಲ್ಲಿ ಕಂಪ್ಲೀಟ್ ತಾಂಡಪುರ ಸಿಸಿ ರೋಡ್ ಚರಂಡಿ ಆಗಬೇಕು ಯಾರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ನಂದದ ಹಿಂಗೇನು ಮತ್ತೆ ನಿರ್ಲಕ್ಷ್ಯ ಮಾಡಿದರೆ ಮತ್ತೆ ಉಗ್ರ ಹೋರಾಟ ಮಾಡಬೇಕಾದಂತಕ್ಕಂಥದ್ದು ನಾನು ಎಚ್ಚರಿಕೆ ನೀಡ್ತಿದ್ದೆ। ಮುಳನಾಯಕ ತಾಂಡದಲ್ಲಿ ವಿದ್ಯುತ್ ಮತ್ತು ವಿದ್ಯುತ್ ಕಂಬಗಳು ಏನು ಕೇಬಲ್ ಇದ್ದಿತ್ತು ಅದಕ್ಕೆ ಸರಿಪಡಿಸಿದ್ದಾರೆ ಅದಕ್ಕೆ ಸರಿಪಡಿಸಿದ ತಕ್ಷಣ ಮತ್ತು ತೆಗ್ಗು ಗಡ್ಡಿ ಅವು ಎಲ್ಲ ಸಿದ್ಧಿ ತಕ್ಷಣ ಜಿಲ್ಲಾ ಮತ್ತು ಜಿಲ್ಲಾ ಅಧಿಕಾರಿದವರು ಯಾರೋ ಬಂದು ಮರಮ ಹಾಕಿ ಸ್ವಲ್ಪ ಅರ್ಧ ಲೆವೆಲ್ ಮಾಡಿದ್ದಾರೆ ಅದಕ್ಕೆ ತಕ್ಷಣ ಮತ್ತು ಪಿ ಡಿ ಓಗೆ ಹೇಳಿದಂದರೆ ಪಿ ಡಿ ಓನ ಸ್ವಲ್ಪ ಕೇರ್ ಮಾಡುತ್ತಿದ್ದ ಅದಕ್ಕೆ ಜಾಸ್ಟ್ ಉಮೇಶ್ ಮುದ್ದಾಳ ನಮ್ಮ ಅಣ್ಣನ ಹತ್ರ ಹೋಗಿ ನಾವು ಹೇಳಿದ ತಕ್ಷಣ ಈ ಕೆಲಸವನ್ನು ಆಗಿದ್ದಾರೆ ಮತ್ತು ಏನಂದರೆ ಇನ್ನು ಮುಂದೆ ಕೆಲಸ ಉಳಿಕಿದ ಕೆಲಸವನ್ನು ಮಾಡಿಲ್ಲ ಅಂದರೆ ಪ್ರತಿಭಟನೆ ಮಾಡಿ ಜಾಲಿ ಮುಳ್ಳು ಹಚ್ಚದ ಗ್ಯಾರಂಟಿ।